ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈವರೆಗಿನ ಕಥಾಭಾಗದಲ್ಲಿ ಕರಸ್ಥಾನದಲ್ಲಿ ಜನಸ್ಥಾನದಲ್ಲಿ ಇದ್ದಂತಹ ಕರದೂಷಣಾದಿ ಸಮಸ್ತ ರಾಕ್ಷಸರನ್ನು ಕೂಡ ಶ್ರೀರಾಮಚಂದ್ರನು ಸಂಹರಿಸಿದ್ದಾನೆ ವಿಚೆ ವಿಷಯವನ್ನು ತಿಳಿದಂತಹ ಅಲ್ಲಿಂದ ತಪ್ಪಿಸಿಕೊಂಡ ಅಕಂಪನನೆಂಬ ರಾಕ್ಷಸನೊಬ್ಬನು ನೇರವಾಗಿ ರಾವಣನ ಲಂಕೆಗೆ ಹೋಗಿ ರಾವಣನಿಗೆ ಸಮಸ್ತ ಸಮಾಚಾರವನ್ನು ತಿಳಿಸಿದ್ದಾನೆ ಈ ರಾವಣನು ಕರ ದೂಷಣ ಮತ್ತು ಶೂರ್ಪಣಕಿಯರ ಅಣ್ಣ ಲಂಕಾದೇಶದ ದೊರೆ ಆತ ಕೂಡಲೇ ಆ ರಾಮನನ್ನು ಮಟ್ಟ ಹಾಕಲು ಮುಂದಾಗುವಾಗ ಅಕಂಪನನು ಆತನಿಗೆ ದುರ್ಬೋಧೆಯನ್ನು ಮಾಡಿ ಆ ರಾಮನ ಪತ್ನಿಯೊಬ್ಬಳಿದ್ದಾಳೆ ಸುಂದರವಾದ ತರುಣಿ ಆಕೆಯನ್ನು ನೀನು ಅಪಹರಿಸಿಬಿಟ್ಟರೆ ಆ ರಾಮನು ಖಿನ್ನತೆಗೆ ಸರಿದು ಆದರೆ ಅದರಿಂದಲೇ ಆತ ಮರಣ ಹೊಂದುತ್ತಾನೆ ಏಕೆಂದರೆ ರಾಮ ಲಕ್ಷ್ಮಣನ ಜೊತೆಯಲ್ಲಿ ಬೇರೆ ಯಾರೂ ಇಲ್ಲ ಆ ಜನಸ್ಥಾನದ ಸೇನೆಯನ್ನು ಕೂಡ ಶ್ರೀರಾಮನು ಏಕಾಂಗಿಯಾಗಿ ಎದುರಿಸಿದ್ದ ಆತನ ಸಹಾಯಕ್ಕೆ ಯಾರೂ ಇಲ್ಲ ಎಂಬುದನ್ನು ಅರಿತೇ ಅಕಂಪನ ಈ ಸಲಹೆಯನ್ನು ಕೊಟ್ಟಿದ್ದಾನೆ ಆ ಸಲಹೆಯೇ ಚೆನ್ನಾಗಿದೆ ಎಂದು ಸದಾ ಪರಸ್ತ್ರೀ ವ್ಯಾಮೋಹದಲ್ಲಿ ಮುಳುಗಿರುವಂತಹ ಆ ರಾವಣನು ನೇರವಾಗಿ ಮಾರೀಚನ ಬಳಿಗೆ ಬಂದು ತನಗೆ ಸಹಾಯ ಮಾಡಬೇಕೆಂದು ಕೇಳುತ್ತಾನೆ ಆದರೆ ಮಾರೀಚನಿಂದ ರಾಮನ ಹಿಂದಿನ ಪರಾಕ್ರಮಗಳನ್ನು ಹಿಂದೆ ವಿಶ್ವಾಮಿತ್ರರ ಯಜ್ಞವನ್ನು ಕೆಡಿಸಲು ಹೋಗಿ ಮಾರೀಚನು ಕೇವಲ ಒಂದೇ ಬಾಣದಿಂದ ನೂರು ಯೋಜನ ದೂರದ ಸಮುದ್ರಕ್ಕೆ ಬಂದು ಬಿದ್ದ ಕಥೆಯೆಲ್ಲವನ್ನು ಕೇಳಿ ಈತ ಸಾಮಾನ್ಯನಲ್ಲವೆಂಬ ಅನುಮಾನ ರಾವಣನಿಗೆ ಮೂಡಿರಲೇಬೇಕು ಆ ಕಾರಣದಿಂದಾಗಿ ನೇರವಾಗಿ ಸಾಹಸಕ್ಕೆ ಕೈಹಾಕದೆ ಯೋಜನೆಯನ್ನು ಮಾಡಿಕೊಂಡು ಬರುವ ಸಲುವಾಗಿ ಆತ ಲಂಕೆಗೆ ಹಿಂದಿರುಗಿದ್ದಾನೆ ಆದರೆ ವಿಧಿ ಅವನನ್ನು ಅಲ್ಲಿಗೆ ಬಿಡುತ್ತಿಲ್ಲ ಕಂಪನನ ನಂತರ ಶೂರ್ಪಣಕಿ ಅಲ್ಲಿಗೆ ಬರುತ್ತಿರುವಳು ಇತ್ತ ಯುದ್ಧದಲ್ಲಿ ಕರನು ಮರಣ ಹೊಂದಿದ್ದನ್ನು ಶೂರ್ಪಣಕಿಯು ನೋಡಿದಳು ಅವಳ ಎದೆ ಒಡೆದು ಹೋಯಿತು ಹೋ ಎಂದು ಅಬ್ಬರಿಸಿಕೊಂಡು ಲಂಕೆಗೆ ಬಂದಳು ರಾವಣನ ಅರಮನೆಯನ್ನು ಹೊಕ್ಕಳು ರಾವಣನನ್ನು ನೋಡಿದ ಕೂಡಲೇ ಅವಳಿಗೆ ದುಃಖ ಉಕ್ತಿ ಬಂತು ಅಣ್ಣ ಕರನ ನೆನಪಾಯಿತು ಲೀಕ್ಷ್ಮಣನು ಕತ್ತರಿಸಿದ್ದ ಕಿವಿ ಮೂಗುಗಳು ಅವಳ ಅಭಿಮಾನವನ್ನು ಚುಚ್ಚುತ್ತಿದ್ದವು ಆಕೆ ಗಟ್ಟಿಯಾಗಿ ಅಳುತ್ತ ರಾವಣನ ಸಮೀಪಕ್ಕೆ ಬಂದಳು ಶೂರ್ಪಣಕಿ ದುಃಖ ಕೋಪ ಅಪಮಾನ ಛಲಗಳಿಂದ ದುಗುಡಗೊಂಡಿದ್ದಳು ಅವಳು ರಾವಣನನ್ನು ಕುರಿತು ಅಣ್ಣ ನಮಗೆ ಒದಗಿರುವ ಭಯಂಕರ ಪೀಡೆಗಳ ಸಂಗತಿ ನಿನಗೆ ತಿಳಿಯದೆ ನಿನ್ನ ಗಡಿ ಪ್ರದೇಶದಲ್ಲಿದ್ದ ಹದಿನಾಲ್ಕು ಸಾವಿರ ಸೈನಿಕರನ್ನು ಹುಲು ಮಾನವನೊಬ್ಬನು ನಾಶ ಮಾಡಿರುವುದು ನಿನಗೆ ಗೊತ್ತಿಲ್ಲವೇ ನೀನು ಚಕ್ರವರ್ತಿಯಾಗಿದ್ದು ಸಹ ಅವರ ರಕ್ಷಣೆಗಾಗಿ ಏನೊಂದು ಕಾರ್ಯ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿರುವೆಯಲ್ಲ ನಿನ್ನ ತಂಗಿಯಾದ ನನ್ನ ಕಿವಿ ಮೂಗುಗಳನ್ನು ಕತ್ತಿಸಿ ವಿರೂಪಗೊಳಿಸಿರುವುದನ್ನು ಹೇಗೆ ತಾನೇ ಸಹಿಸಿರುವೆ ರಾಜನಾದವನು ತನ್ನ ಪ್ರಜೆಗಳ ಮತ್ತು ಸೈನಿಕರ ರಕ್ಷಣೆಯ ಹೊಣೆ ಹೊರುತ್ತಾನೆ ಆದರೆ ನೀನು ಸುತಲೋಲುಪನಾಗಿ ಈ ವಿಷಯಗಳನ್ನು ಮರೆತೆ ಬಿಟ್ಟಿದ್ದೀಯೆ ನಿನ್ನ ಗಡಿಗಳ ಮೇಲೆ ನಡೆದಿರುವ ಆಕ್ರಮಣದ ಸುದ್ದಿಯನ್ನು ತಿಳಿದು ಸುಮ್ಮನಿದ್ದೀಯೆ ನಿನ್ನ ತಮ್ಮಂದಿರಾದ ಕರ ದೂಷಣರು ಮೃತರಾಗಿದ್ದಾರೆ ನಿನ್ನ ತಂಗಿ ಭಯಂಕರ ಕ್ರೂರ ಕೃತ್ಯಗಳಿಗೆ ಬಲಿಯಾಗಿದ್ದಾಳೆ ಇಷ್ಟಾದರೂ ನಿನ್ನದು ಕಲ್ಲು ಹೃದಯ ನಿನ್ನಂತಹವನು ರಾಜನಾಗಿದ್ದರೆ ಯಾರಿಗೂ ಉಪಯೋಗವಿಲ್ಲ ಎಂದು ಜರಿದಳು ರಾವಣನಿಗೆ ಶೂರ್ಪಣಿಯನ್ನು ನೋಡಿ ದುಃಖವಾಯಿತು ಅವಳ ಮಾತುಗಳಿಂದ ಚಿಂತೆಯಾಯಿತು ಅವನಿಗೆ ಎತ್ತ ಸುಮ್ಮನಿರುವಂತೆಯೂ ಇಲ್ಲ ಅಥವಾ ರಾಮನ ಮೇಲೆ ದಂಡೆತ್ತಿ ಹೋಗುವಂತೆಯೂ ಇಲ್ಲ ಎನ್ನುವ ಹಾಗಾಯಿತು ಅನಂತರ ಅವನು ಶೂರ್ಪಣಿ ಆ ರಾಮನೆಂಬುವವನು ಯಾರು ಅವನೊಬ್ಬನೇ ಅಷ್ಟೊಂದು ಜನರನ್ನು ಸಂಹರಿಸಲು ಹೇಗೆ ಸಾಧ್ಯವಾಯಿತು ನಮ್ಮವರೆಲ್ಲ ಕೈಕಾಲುಗಳನ್ನು ಕಳೆದುಕೊಂಡ ಹೆಳವರೋ ಅಥವಾ ಎದೆಯಲ್ಲಿ ಧೈರ್ಯವಿಲ್ಲದ ಪುಕ್ಕಲು ಜೀವಿಗಳು ಇಲ್ಲದಿದ್ದರೆ ಅಷ್ಟೂ ಜನರು ಗುತ್ತಿಗೆ ಸೇಲುವುದು ಹೇಗೆ ತಾನೇ ಸಾಧ್ಯ ಎಂದು ಕೇಳಿದನು ಆಗ ಶೂರ್ಪಣಿಯು ಹೇಳುತ್ತಾಳೆ ಅಣ್ಣ ಶ್ರೀರಾಮನನ್ನು ಸಾಮಾನ್ಯನೆಂದು ಎಣಿಸಬೇಡ ಆತ ಪರಾಕ್ರಮಿ ಬಹಳ ಶೂರ ನಾನು ಇದುವರೆಗೆ ನೋಡಿರುವ ದೇವ ದಾನವ ಗಂಧರ್ವ ಯಕ್ಷ ಕಿನ್ನರರಲ್ಲಿ ಅಂತಹ ಪರಾಕ್ರಮಿಯನ್ನು ಕಾಣೆ ಅವನು ಆಜಾನುಬಾಹು ಬಹಳ ಸುಂದರನಾಗಿದ್ದಾನೆ ಅವನ ಆಯುಧ ಒಂದು ಧನುಸ್ಸು ಮಾತ್ರ ಅವನು ಆ ಧನುಸ್ಸನ್ನು ಜಗ್ಗಿ ನೂರಾರು ಮಾನಗಳನ್ನು ಒಟ್ಟಿಗೆ ಬಿಡಬಲ್ಲ ಎದುರಾಳಿಗಳು ಎಷ್ಟೇ ಜನರಿರಲಿ ಎಲ್ಲರನ್ನು ಛಿದ್ರ ಛಿದ್ರ ಮಾಡಿಬಿಡಬಲ್ಲ ನೋಡುವುದಕ್ಕೆ ಅವನು ಸೌಮ್ಯ ರೂಪಿ ಆದರೆ ಯುದ್ಧಕ್ಕೆ ನಿಂತಾಗ ರುದ್ರನಂತೆಯೇ ಉಗ್ರನಾಗುತ್ತಾನೆ ಅವನು ಕರ ದೂಷಣ ತ್ರಿಶಿರ ಎಲ್ಲರನ್ನು ಕೊಂದನು ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಒಟ್ಟಿಗೆ ಯಮಲೋಕಕ್ಕೆ ಅಟ್ಟಿದನು ನಾನು ಹೆಂಗಸಾದುದರಿಂದ ನನ್ನನ್ನು ಕೊಲ್ಲದೆ ಬಿಟ್ಟನು ಅಣ್ಣ ಅವನ ಜೊತೆಯಲ್ಲಿ ಅವನ ಹೆಂಡತಿ ಇದ್ದಾಳೆ ಅವನ ಹೆಸರು ಸೀತೆ ವಿದೇಹರಾಜನಾದ ಜನಕನ ಮಗಳು ಅವಳು ಆಕೆ ಅತ್ಯಂತ ರೂಪವತಿ ನಾನು ನೋಡಿರುವ ಸ್ತ್ರೀಯರಲ್ಲಿ ಅತ್ಯಂತ ಸೌಂದರ್ಯವತಿ ಆ ಸುರಸುಂದರಿಯನ್ನು ಅಪಹರಿಸಿ ನಿನಗೆ ಒಪ್ಪಿಸಬೇಕೆಂಬ ಆಸೆಯಿಂದ ಅವರ ಬಳಿಗೆ ಹೋದೆ ಆದರೆ ಆ ಕ್ರೂರ ಲಕ್ಷ್ಮಣನು ನನ್ನನ್ನು ವಿರೂಪಗೊಳಿಸಿಬಿಟ್ಟನು ಆಗ ನಾನು ಕರದೂಷಣರ ಮೊರೆ ಹೊಕ್ಕೆ ಪಾಪ ಅವರು ರಾಮನಿಗೆ ಆಹುತಿಯಾದರು ಆಹಾ ಅಣ್ಣ ನಿನ್ನಂತಹ ಪರಾಕ್ರಮಿಯ ತಂಗಿಯಾಗಿಯೂ ನನಗೆ ಈ ದುರ್ಗತಿ ಬಂತೆ ಎಂದು ಪ್ರಲಾಪಿಸಿದಳು ಅನಂತರ ಅಣ್ಣ ನೀನು ಸುಮ್ಮನಿರುವುದು ಸರಿಯಲ್ಲ ನೀನು ಈಗಲೇ ಜನಸ್ಥಾನಕ್ಕೆ ಹೋಗಿ ರಾಮ ಲಕ್ಷ್ಮಣರನ್ನು ಸಂಹರಿಸು ಸೀತೆಯನ್ನು ಅಪಹರಿಸು ಆಗ ಮಾತ್ರ ನನಗೆ ಸಮಾಧಾನವಾಗುತ್ತದೆ ಎಂದಳು ಶೂರ್ಪಣಖಿಯ ಮಾತುಗಳನ್ನು ಕೇಳಿ ರಾವಣನ ಆಸೆ ಮತ್ತೆ ಚಿಗುರಿತು ಹೌದು ರಾಮ ಲಕ್ಷ್ಮಣರನ್ನು ಕೊಂದು ಸೀತೆಯನ್ನು ತರಲೇಬೇಕು ಎಂದು ನಿಶ್ಚಯಿಸಿದನು ಯಾರಿಗೂ ತಿಳಿಯದಂತೆ ರಥಶಾಲೆಗೆ ಹೋದನು ಸೂತನನ್ನು ಕರೆದು ರಥವನ್ನು ಸಜ್ಜುಗೊಳಿಸುವಂತೆ ಆಜ್ಞಾಪಿಸಿದನು ಇಲ್ಲಿಯ ವಾಕ್ಯಗಳನ್ನು ಗಮನಿಸಿದರೆ ಮೊದಲೇ ರಾವಣನಿಗೆ ಪರಸ್ತ್ರೀ ವ್ಯಾಮೋಹ ಹೆಚ್ಚು ಆ ಕಾರಣದಿಂದ ಕಂಪನನು ಈಗಾಗಲೇ ಹೇಳಿದಾಗ ಮಾರೀಚನ ಮಾತುಗಳನ್ನು ಕೇಳಿಕೊಂಡು ಯೋಚನೆ ಮಾಡುವ ಸಲುವಾಗಿ ಹಿಂದಕ್ಕೆ ಬಂದಿದ್ದವನು ಮತ್ತೊಮ್ಮೆ ತನ್ನ ಸೋದರಿಯಾದ ಶೂರ್ಪಣಕಿ ಬಂದು ಹೇಳಿದಾಗ ಆಗಲೂ ಸುಮ್ಮನಿರಲು ಸಾಧ್ಯವೇ ದುಷ್ಟ ಸ್ವಭಾವವುಳ್ಳವರು ಸುಳ್ಳು ಹೇಳುವುದು ಸಹಜ ಇಲ್ಲಿ ಶೂರ್ಪಣಕಿ ತಾನು ಯಾವ ಕಾರಣದಿಂದ ರಾಮನ ಬಳಿಗೆ ಹೋಗಿದ್ದೆ ಎಂಬುದನ್ನು ಮುಚ್ಚಿಡುತ್ತಾಳೆ ಅದರ ಬದಲಿಗೆ ಸೀತೆಯನ್ನು ಕೆದ್ದು ತೆರೆದುಕೊಂಡು ಬರುವ ಅಪಹರಿಸುವ ಸಲುವಾಗಿ ಆಕೆಯನ್ನು ನಿನಗೆ ಕಾಣಿಕೆ ಕೊಡುವ ಸಲುವಾಗಿ ಹೋಗಿದ್ದೇನೆಂದು ರಾಕ್ಷಸ ರಾಜನಾದ ರಾವಣನಿಗೆ ಮೆಚ್ಚುಗೆಯಾಗುವಂತೆಯೇ ತಿಳಿಸುತ್ತಾಳೆ ಏಕೆಂದರೆ ಆಕೆಯೇನಾದರೂ ಹಾಗೆ ಮಾಡಿದ್ದರೆ ರಾವಣನು ಆಕೆಯನ್ನು ಪುರಸ್ಕರಿಸುತ್ತಿದ್ದ ಹಾಗೆ ಮಾಡಲು ಹೋದಾಗ ತನ್ನ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟರು ನೆನಪಿರಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಸಲುವಾಗಿ ಎದುರಿರಳಿಯಾದವರನ್ನು ಕೊಲ್ಲುವುದು ಆಗಿನ ಕಾಲದಲ್ಲಿ ಅದು ದಂಡ ಕಾರಣದಲ್ಲಿ ಅಸಹಜವೇನಲ್ಲ ಆದರೆ ಸ್ತ್ರೀಯಾದ ಕಾರಣ ಆ ಶೂರ್ಪಣಕಿಯನ್ನು ಕೊಲ್ಲುವ ಕಾರ್ಯಕ್ಕೆ ರಾಮಲಕ್ಷ್ಮಣರು ಮುಂದಾಗುವುದಿಲ್ಲ ಮೊದಲಿಗೆ ಆಕೆಯ ಕಿವಿ ಮೂಕುಗಳನ್ನು ಕತ್ತರಿಸಿ ಆಕೆಯನ್ನು ಬೆದರಿಸಿ ಓಡಿಸುತ್ತಾರೆ ಆಕೆಯ ಜಾಗದಲ್ಲಿ ಬೇರೆ ಯಾರಾದರೂ ಪುರುಷನಿದ್ದರೆ ಆ ಕ್ಷಣದಲ್ಲಿಯೇ ಅವರನ್ನು ಸಂಹರಿಸಿ ಬಿಡುತ್ತಿದ್ದರು ಅದೇ ರೀತಿಯಾಗಿ ಕರದೂಷನಾದಿ ಹದಿನಾಲ್ಕು ಸಾವಿರ ರಾಕ್ಷಸರು ಕೂಡ ಆ ರಾಮನ ಮೇಲೆ ಯುದ್ಧಕ್ಕೆ ಬಂದಾಗ ನನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕಾದುದು ಕ್ಷತ್ರಿಯನಾದವನ ಕರ್ತವ್ಯ ಆ ಕರ್ತವ್ಯದ ಅನುಸಾರವಾಗಿ ಅವರೆಲ್ಲರನ್ನೂ ಶ್ರೀರಾಮಚಂದ್ರನು ಕೊಂದು ಹಾಕಿದ್ದಾನೆ ಇಲ್ಲಿ ಒಂದು ವೇಳೆ ರಾವಣನು ಸ್ವತಃ ತನ್ನ ಪರಾಕ್ರಮವನ್ನು ತೋರಿಸಿ ಅಥವಾ ತನ್ನ ಸೇನೆಯನ್ನು ತೆಗೆದುಕೊಂಡು ಹೋಗಿ ಯುದ್ಧವನ್ನು ಮಾಡಿ ಆ ರಾಮನಿಗೆ ದಂಧನೆಯನ್ನು ವಿಧಿಸಿ ಆ ದಂಧನೆಯ ರೂಪವಾಗಿಯೇ ಸೀತೆಯನ್ನು ಎತ್ತಿಕೊಂಡು ಬಂದಿದ್ದರೆ ಅದು ಅಧರ್ಮವಾಗುತ್ತಿರಲಿಲ್ಲ ಆದರೆ ಹಾಗೆ ಮಾಡದೆ ಅದಕ್ಕೂ ಮೂಲದಲ್ಲಿಯೇ ಆತ ಇಲ್ಲಿ ಗಮನಿಸಿದರೆ ಯಾವ ತನ್ನ ಮಂತ್ರಿಗಳೊಂದಿಗೆ ಪರಾ ಪರಾಮರ್ಶಿಸಿ ಆಲೋಚನೆಯನ್ನು ಮಾಡಿ ಅವರೊಡನೆ ಮಂತ್ರಾಲೋಚನೆಯನ್ನು ಮಾಡಿ ತನ್ನ ವೈರಿಯು ಪ್ರಬಲನಾಗಿರುವಾಗ ಆತನಿಗೆ ಯಾವ ರೀತಿಯಾದ ದಂಡನೆಯನ್ನು ವಿಧಿಸಬೇಕೆಂದು ಯೋಗ್ಯ ಜ್ಞಾನಿಗಳಲ್ಲಿ ವಿಚಾರಿಸಿದ್ದರೆ ಅನ್ಯ ಮಾರ್ಗಗಳು ಹೊಳೆಯುತ್ತಿದ್ದವೇನು ಆದರೆ ಯಾವ ಜ್ಞಾನಿಯು ಕೂಡ ಖಂಡಿತವಾಗಿಯೂ ಪರಸ್ತ್ರೀಯನ್ನು ಅದು ಆಕೆಯ ಪುರುಷನನ್ನು ವಂಚಿಸಿ ಆಕೆಯ ಪುರುಷನು ಇಲ್ಲದ ಸಮಯದಲ್ಲಿ ವಂಚಿಸಿ ಆಕೆಯನ್ನು ಅಪಹರಿಸಿಕೊಂಡು ಬರುವಂತಹ ಕಳ್ಳತನದ ಕಾರ್ಯಕ್ಕೆ ಚಕ್ರವರ್ತಿಯಾದವನು ರಾಜನಾದವನು ಇಳಿಯುವುದನ್ನು ಯಾವ ಮಂತ್ರಿಯೂ ಅನುಮೋದಿಸುವುದಿಲ್ಲ ಇದರ ಅರಿವಿದ್ದೆ ಮೋಸದಿಂದಲೇ ತಾನು ಸೀತೆಯನ್ನು ಅಪಹರಿಸಬೇಕೆಂದು ನಿಶ್ಚಯಿಸಿಕೊಂಡೆ ಅದು ಅಧರ್ಮವೆಂಬುದು ತಿಳಿದಿದ್ದರೂ ಕೂಡ ಆ ಕಾರಣದಿಂದಾಗಿಯೇ ತನ್ನ ಯಾವ ಮಂತ್ರಿಗಳೊಂದಿಗೂ ಪರಾಮರ್ಶಿಸದೆ ಮಂತ್ರಾಲೋಚನೆಯನ್ನು ಮಾಡದೆ ತನ್ನ ಪಾಡಿಗೆ ತಾನು ರಹಸ್ಯವಾಗಿ ರಥವನ್ನೇರಿ ಪುನಃ ಜನಸ್ಥಾನದ ಕಡೆಗೆ ಹೊರಟಿದ್ದಾನೆ ರಾವಣ ಇಲ್ಲಿಂದಲೇ ಆತನ ತಪ್ಪುಗಳ ಎಣಿಕೆ ಪ್ರಾರಂಭವಾಯಿತು ಆ ರಾವಣನ ರಥ ಚಿನ್ನದಿಂದ ಮಾಡಲ್ಪಟ್ಟಿತ್ತು ಆ ರಥದಲ್ಲಿ ಕುಳಿತು ಇಚ್ಛೆ ಬಂದ ಕಡೆ ಹೋಗಬಹುದಿತ್ತು ನೆಲಮಾರ್ಗ ಜಲಮಾರ್ಗ ಮತ್ತು ವಾಯು ಮಾರ್ಗಗಳಲ್ಲಿ ತೊಂದರೆ ಇಲ್ಲದೆ ಸಂಚರಿಸಬಹುದಿತ್ತು ರಾವಣನು ಆ ರಥವನ್ನೇರಿ ಸಮುದ್ರದ ಕಡೆಗೆ ವೇಗವಾಗಿ ಪ್ರಯಾಣ ಮಾಡಲಾರಂಭಿಸಿದನು ತಲೆಗಳು ಇಪ್ಪತ್ತು ಭಕ್ತಳ ಆ ಮಹಾ ಮಹಾದೈತ್ಯನ ರಥ ಮಹಾದೈತ್ಯನು ರಥದಲ್ಲಿ ಹೋಗುತ್ತಿದ್ದರೆ ದೊಡ್ಡದೊಂದು ಪರ್ವತವೇ ಮುಂದೆ ಮುಂದೆ ಚಲಿಸುತ್ತಿದ್ದಂತೆ ಭಾಸವಾಗುತ್ತಿತ್ತು ರಥವು ಸಮುದ್ರ ತೀರಕ್ಕೆ ಬಂತು ಅದೊಂದು ರಮ್ಯವಾದ ಪ್ರದೇಶ ಅಲ್ಲಿ ಹಂಸ ಕ್ರೌಂಚ ಮತ್ತು ಕಾರಂಡವ ಪಕ್ಷಿಗಳು ಸಂಚರಿಸುತ್ತಿದ್ದವು ಮಹರ್ಷಿಗಳು ಅಲ್ಲಲ್ಲಿ ತಪಸ್ಸು ಮಾಡುತ್ತಿದ್ದರು ದಾರಿಯಲ್ಲಿ ತಿಳಿನೀರಿನ ಕೊಳಗಳು ಕಾಣಿಸಿದವು ಧನ ಧಾನ್ಯಗಳಿಂದ ಸಮೃದ್ಧವಾಗಿದ್ದ ಅನೇಕ ಪಟ್ಟಣಗಳು ಗೋಚರಿಸಿದವು ಹಾಗೆಯೇ ಮುಂದುವರಿಯುತ್ತ ರಾವಣನು ಮಾರೀಚನ ಆಶ್ರಮಕ್ಕೆ ಬಂದನು ಮಾರೀಚನು ರಾವಣನನ್ನು ಸ್ವಾಗತಿಸಿ ರಾವಣೇಶ್ವರ ಇದೇನು ಮುಂದೆ ಬಂದೆಯಲ್ಲ ರಾಜಧಾನಿಯಲ್ಲಿ ಎಲ್ಲರೂ ಸೌಖ್ಯವಷ್ಟೇ ಯಾರಿಗೂ ತೊಂದರೆ ಸಂಭವಿಸಿಲ್ಲ ತಾನೇ ಎಂದು ಕೇಳಿದನು ಆಗ ರಾವಣನು ಹೇಳುತ್ತಾನೆ ಹರೀಚ ನಾನೀಗ ಒಂದು ತೊಡಕಿನಲ್ಲಿ ಸಿಲುಕಿಕೊಂಡಿದ್ದೇನೆ ನಿನಗೆ ಜನಸ್ಥಾನದ ವಿಷಯ ಗೊತ್ತು ಅಲ್ಲಿದ್ದ ನನ್ನ ತಮ್ಮಂದಿರು ಕರ ಸಹಸ್ರಾರು ರಾಕ್ಷಸರು ರಾಮನೆಂಬುವವನಿಂದ ಹತರಾದ ವಿಷಯ ನಿನಗೆ ಈಗಾಗಲೇ ತಿಳಿಸಿರುವೆನು ಇದಷ್ಟೇ ಅಲ್ಲದೆ ಆ ರಾಮನು ನನ್ನ ಪ್ರೀತಿಯ ತಂಗಿ ಶೂರ್ಪಣಖಿಯ ಕಿವಿಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದಾನೆ ಇದರಿಂದ ನನಗೆ ಅಗಾಧವಾದ ಸಿಟ್ಟು ಬಂದಿದೆ ಈ ಘೋರ ಅನ್ಯಾಯಕ್ಕೆ ತಕ್ಕ ಪ್ರತೀಕಾರ ಮಾಡಲು ನಿರ್ಧರಿಸಿದ್ದೇನೆ ನಾನು ಆ ರಾಮನ ಪತ್ನಿಯನ್ನು ಅಪಹರಿಸಲು ನಿಶ್ಚಯಿಸಿದ್ದೇನೆ ನೀನು ನನಗೆ ಸಹಾಯ ನೀಡಲೇಬೇಕು ಎಂದು ಕೇಳಿದನು ಈ ರೀತಿಯಾಗಿ ಒಳ್ಳೆಯ ಮಾರ್ಗದಲ್ಲಿ ತನ್ನ ನಡೆಯ ರಾಕ್ಷಸರೆಲ್ಲರೂ ಹತರಾದರು ಎಂಬ ಕಾರಣಕ್ಕಾಗಿ ಆತ ರಾಮನಿಗೆ ದಂಡನೆಯನ್ನು ವಿಧಿಸಬೇಕೆಂದರೆ ಮಾರೀಚನು ಸಹಕರಿಸಲು ಹೆದರುತ್ತಿದ್ದಾನೆ ಆದರೆ ಇಲ್ಲಿ ವಕ್ರಮಾರ್ಗವನ್ನು ಅನುಸರಿಸಿ ತನ್ನ ಸೋದರಿಯ ಕಿವಿಮೂಗುಗಳನ್ನು ಕತ್ತರಿಸಿರುವುದರಿಂದ ಒಂದು ಹೆಣ್ಣನ್ನು ವಿರೂಪಗೊಳಿಸಿರುವುದರಿಂದ ಆ ಕಾರಣಕ್ಕಾಗಿ ತಾನು ದಂಡನೆಯನ್ನು ವಿಧಿಸಲು ಹೊರಟಿದ್ದೇನೆ ಎಂದು ಮಾರೀಚನ ಬಳಿ ಶೂರ್ಪಣಕಿಯು ಹೇಳಿದ ಸುಳ್ಳನ್ನೇ ಮುಂದುವರಿಸುತ್ತಿದ್ದಾನೆ ಆದರೆ ಆ ರೀತಿ ಕಿವಿಮೂಗುಗಳನ್ನು ವಿರೂಪಗೊಳಿಸುವ ಮುನ್ನ ಶೂರ್ಪಣಕಿಯು ಏನು ಮಾಡಿದ್ದಳು ಎಂಬುದನ್ನು ರಾಜನಾದ ರಾವಣನ್ನು ವಿಚಾರಿಸಲಿಕ್ಕೆ ಹೋಗುತ್ತಿಲ್ಲ ಆ ಶ ಆ ಶೂರ್ಪಣಕಿಯು ಕಾಡಿನಲ್ಲಿದ್ದಂತಹ ಇಬ್ಬರು ಸುಂದರ ಯುವಕರನ್ನು ಕಂಡಾಗ ಆಕೆಯಲ್ಲಿ ಕಾಮಭಾಮ ಹುಟ್ಟುವುದೇನೋ ತಪ್ಪಲ್ಲ ಆ ಕಾಮಭಾವದಿಂದಾಗಿ ಆಕೆ ಅವರ ಬಳಿಗೆ ಹೋದಾಗ ಅವರು ಅದನ್ನು ಸ್ವೀಕರಿಸಬಹುದು ಇಲ್ಲವೇ ತಿರಸ್ಕರಿಸಬಹುದು ಅದಕ್ಕೆ ಪ್ರತಿಯಾಗಿ ಅವರ ಜೊತೆಗಿದ್ದಂತಹ ಸೀತಾ ಸೀತೆಯನ್ನು ತಾನು ಕೊಲ್ಲಲು ಹೋದಾಗ ಸಹಜವಾಗಿಯೇ ಕ್ಷತ್ರಿಯರು ತಮ್ಮ ದೇಹವನ್ನು ತಮ್ಮ ಜೊತೆ ಇರುವವರನ್ನು ರಕ್ಷಿಸಿಕೊಳ್ಳುವಂತೆ ಆ ಸ್ವ ಸ್ವಯಂ ರಕ್ಷಣೆಯ ಸಲುವಾಗಿಯೇ ಆಕೆಯನ್ನು ಕೊಲ್ಲದೆ ಕಿವಿಮೂಗುಗಳನ್ನು ಕತ್ತರಿಸಿದ್ದಾರೆ ಆದರೆ ಈ ವಿಚಾರ ಬಹುಶಃ ರಾವಣನಿಗೆ ಗೊತ್ತಿತ್ತು ಅಥವಾ ಗೊತ್ತಿದ್ದು ಗೊತ್ತಿಲ್ಲದವನಂತೆ ಉದ್ದೇಶ ಪೂರ್ವಕ ತನಗೆ ಅನುಕೂಲವಾಗುವಂತಹ ಸುಳ್ಳನ್ನು ಮಾರೀಚನಲ್ಲಿ ಹೇಳಿ ಆತನನ್ನು ಒಪ್ಪಿಸಲು ಪ್ರಯತ್ನಿಸುತ್ತಿರುವನು ರಾವಣನ ಮಾತುಗಳನ್ನು ಕೇಳಿ ಮಾರೀಚನು ಭಯಗ್ರಸ್ತನಾದನು ಅವನ ಬಾಯಿ ಒಣಗಿ ಹೋಯಿತು ಕೈಕಾಲುಗಳು ತರತರನೆ ನಡುಗಲಾರಂಭಿಸಿದವು ಅವನು ಕೈ ಮುಗಿದುಕೊಂಡು ತೊದಲುತ್ತ ರಾವಣೇಶ್ವರ ನೀನು ಬಹಳ ಕೋಪದಲ್ಲಿದ್ದೀಯೇ ಮಾಡುವ ಹಂಬಲದಲ್ಲಿ ಹುಂಗನಂತೆ ಆಡುತ್ತಿದ್ದೀಯೆ ನೀನು ಮಾಡುತ್ತಿರುವ ಕಾರ್ಯವು ಯುಕ್ತವೋ ಅಯುಕ್ತವೋ ಎಂಬುದನ್ನು ನಿರ್ಧರಿಸುವ ಸಂಯಮ ನಿನ್ನಲ್ಲಿಲ್ಲ ಇದು ಸರಿಯೇ ತಪ್ಪೇ ಧರ್ಮವೇ ಅಧರ್ಮವೇ ಎಂದು ತೂಗಿ ನೋಡುವ ತಾಳ್ಮೆ ನಿನಗಿಲ್ಲ ಆದ್ದರಿಂದ ಈಗ ನಾನು ನ್ಯಾಯವಾದ ಮಾತುಗಳನ್ನು ಹೇಳಿದರೂ ಸಹ ಅದು ನಿನ್ನ ಮನಸ್ಸಿಗೆ ಒಪ್ಪಿಗೆಯಾಗದೆ ಇರಬಹುದು ಆದರೂ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ ರಾವಣಾಸುರ ಪ್ರಿಯವಾದ ಮಾತುಗಳನ್ನಾಡುವ ಅನೇಕರು ಸಿಗುತ್ತಾರೆ ಪ್ರಿಯವಾದ ಮಾತುಗಳಿಗೆ ಮರುಳಾಗುವವರೇ ಹೆಚ್ಚು ಮಂದಿ ಇಂತಹ ಮಾತುಗಳಿಂದ ತಮಗೆ ನಿಜವಾಗಿ ಒಳ್ಳೆಯದಾಗುವುದೋ ಕೆಟ್ಟದಾಗುವುದೋ ಎಂದು ತಿಳಿಯದಿದ್ದರೂ ಸಹ ಜನರು ಪ್ರಿಯವಾಗಿ ಮಾತನಾಡುವವರನ್ನೇ ಮೆಚ್ಚುತ್ತಾರೆ ಆದರೆ ಒಳ್ಳೆಯ ಉದ್ದೇಶದಿಂದ ಹೇಳಿದ ಕಹಿಯಾಗಿ ಕಾಣುವ ಹಿತವಚನಗಳು ಜನರಿಗೆ ಹಿತವಾಗುವುದಿಲ್ಲ ರೋಗಿಗೆ ಹೇಗೆ ಕಹಿ ಔಷಧಿ ರುಚಿಸುವುದಿಲ್ಲವೋ ಹಾಗೆಯೇ ಮೂರ್ಖರಿಗೆ ಒಳ್ಳೆಯ ಮಾತುಗಳು ರುಚಿಸುವುದಿಲ್ಲ ರಾವಣೇಶ್ವರ ನೀನು ಮೂರ್ಖನಲ್ಲವೆಂದು ನಾನು ಭಾವಿಸಿದ್ದೇನೆ ನನ್ನ ಮಾತುಗಳನ್ನು ಕೇಳಿದ ನಂತರವಾದರೂ ನೀನು ನ್ಯಾಯಮಾರ್ಗದಲ್ಲಿ ನಡೆಯುತ್ತಿ ಎಂದು ಆಶಿಸುತ್ತೇನೆ ಏಕೆಂದರೆ ರಾವಣನು ಸ್ವತಃ ದಡ್ಡನಲ್ಲ ಕುಲದ ಮಾರ್ಗವಾಗಿ ನೋಡಿದರು ಕುಲಸ್ಥಿರೆಂಬ ಬ್ರಹ್ಮದೇವನ ಮಾನಸಪುತ್ರರ ವಂಶದಲ್ಲಿ ಜನಿಸಿದ ಪೌಲಸ್ತ್ಯ ವಂಶದಲ್ಲಿ ಜನಿಸಿದಂತಹ ರಾವಣನು ಸ್ವತಃ ಜಾತಿಯಿಂದಲೂ ಬ್ರಾಹ್ಮಣನಾಗಿದ್ದಾನೆ ಅಂದರೆ ಬ್ರಹ್ಮದೇವರ ವಂಶದಲ್ಲಿ ಜನಿಸಿದವನಾದ್ದರಿಂದ ಆತ ಬ್ರಾಹ್ಮಣನಾಗಿದ್ದಾನೆ ಇಂದಿಗೂ ಕೂಡ ಯಾರು ತನ್ನನ್ನು ತಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನೆಂದು ಹೇಳಿಕೊಳ್ಳುವರು ಅವರು ಸಹಜವಾಗಿ ಒಬ್ಬ ಋಷಿಯ ಗೋತ್ರವನ್ನು ಹೇಳುತ್ತಾರೆ ಆ ಋಷಿಯ ಮೂಲವು ಯಾವರಾದರೂ ಬ್ರಹ್ಮದೇವರ ಮಾನಸ ಅಥವಾ ಬ್ರಹ್ಮನಿಂದ ಆಶಿಸಲ್ಪ ಆಶೀರ್ವದಿಸಲ್ಪಟ್ಟವರಾಗಿ ಅವರು ಬ್ರಹ್ಮದೇವರ ವಂಶಕ್ಕೆ ಸೇರಿದ ಕಾರಣದಿಂದಾಗಿ ಅವರನ್ನು ಬ್ರಾಹ್ಮಣ ಜಾತಿಯವರೆಂದು ಪರಿಗಣಿಸಲಾಗುತ್ತದೆ ಹೀಗೆ ರಾವಣನೂ ಕೂಡ ಬ್ರಾಹ್ಮಣ ಜಾತಿಗೆ ಸೇರಿದವನು ಜೊತೆಯಲ್ಲಿ ಸ್ವತಃ ವೇದಾಧ್ಯಯನವನ್ನು ಮಾಡಿದಂತಹ ಶ್ರೇಷ್ಠ ಶಿವಭಕ್ತ ಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನು ತಂದಂತಹ ವೀರ ಅಂತಹವನು ಮೂರ್ಖನಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಮಾರೀಚನು ಆತನ ಬಳಿ ಯೋಗ್ಯ ವಚನಗಳನ್ನು ಹೇಳುತ್ತಿದ್ದಾನೆ ಆದರೆ ಕೇಳುವ ಕಿವಿಗಳಿರಬೇಕಲ್ಲವೇ ಶಂಕಾಧಿಪತಿ ನಿನಗೆ ಶ್ರೀರಾಮನ ಪ್ರತಾಪ ತಿಳಿಯದು ನಿನ್ನ ದೂತ ಅಕಂಪನನು ತಮ್ಮ ತಂಗಿ ಶೂರ್ಪಣಕಿಯು ತಮ್ಮ ಸ್ವಾರ್ಥಕ್ಕಾಗಿ ಶ್ರೀರಾಮನು ದೌರ್ಜನ್ಯ ನಡೆಸಿರುವನೆಂದು ಹೇಳಿರಬಹುದು ಆದರೆ ನೀನು ಅದನ್ನು ಪ್ರತ್ಯಕ್ಷವಾಗಿ ನೋಡಿಲ್ಲ ಅವನೇಕೆ ಈ ರೀತಿ ಮಾಡಿದ ಎಂಬುದನ್ನು ತಿಳಿದುಕೊಂಡಿಲ್ಲ ಅವರಿಬ್ಬರು ಹೇಳಿದ ಮಾತನ್ನು ಕೇಳಿದ್ದೀಯೇ ಅಷ್ಟೇ ಅದರಲ್ಲಿ ಸರಿಯಾದ ಸಂಗತಿ ಎಷ್ಟು ಉಪ್ರೇಕ್ಷೆ ಎಷ್ಟು ಎಂಬುದನ್ನು ನೀನು ಪರೀಕ್ಷಿಸಿ ತಿಳಿದುಕೊಂಡಿಲ್ಲ ಯಾವ ಸಂಗತಿಯೇ ಆಗಲಿ ನಾವೇ ನೋಡದ ಹೊರತು ಇತರರು ಹೇಳಿದುದನ್ನು ಸಂಪೂರ್ಣವಾಗಿ ನಂಬುವ ಹಾಗೆ ಇಲ್ಲ ಅದಿರಲಿ ಜನಸ್ಥಾನದಲ್ಲಿದ್ದ ನಿನ್ನ ತಮ್ಮಂದಿರು ಕರ ಮತ್ತು ದೂಷಣರನ್ನು ಹಾಗೂ ತ್ರಿಶಿರನನ್ನು ಹದಿನಾಲ್ಕು ಸಾವಿರ ಸೈನಿಕರನ್ನು ಶ್ರೀರಾಮನು ಕೊಂದ ಎನ್ನುತ್ತೀಯಲ್ಲ ಇದರಿಂದಲಾದರೂ ನಿನಗೆ ಬುದ್ಧಿ ಬರಬೇಡವೇ ಕೇವಲ ಹುಲು ಮಾನವ ಎಂದು ಯಾರನ್ನು ನೀನು ಅಪೇಕ್ಷೆ ಉಪೇಕ್ಷೆ ಮಾಡುತ್ತಿರುವೆಯೋ ಈ ರೀತಿ ಮಾಡುವ ಆ ಉಪೇಕ್ಷೆ ಮಾಡುತ್ತಿರುವ ವ್ಯಕ್ತಿ ಒಂದು ಜನರನ್ನು ಒಟ್ಟಿಗೆ ಕೊಂದನೆಂದರೆ ಅವನ ಸಾಮರ್ಥ್ಯ ಎಷ್ಟಿರಬಹುದೆಂದು ಯೋಚಿಸಬೇಡವೇ ಯಶಶಿರನೆ ಶ್ರೀರಾಮನ ವಿಷಯ ನಿನಗೆ ತಿಳಿಯದು ಆದರೆ ನಾನು ಅವನ ಬಗ್ಗೆ ಬಹಳ ಬಲ್ಲೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸಿನ ಬಾಲಕನಾಗಿದ್ದಾಗಲೇ ಅವನೆಷ್ಟು ವೀರನಾಗಿದ್ದ ದುಷ್ಟರನ್ನು ಸಂಹರಿಸುವುದರಲ್ಲಿ ಎಷ್ಟು ಉತ್ಸಾಹಿಯಾಗಿದ್ದ ಎಂಬುದನ್ನು ನನ್ನ ಸ್ವಂತ ಅನುಭವದಿಂದ ಬಲ್ಲೆ ವಿಶ್ವಾಮಿತ್ರರು ಶ್ರೀರಾಮನನ್ನು ಕರೆದುಕೊಂಡು ಬಂದಾಗ ಆತನಿಗೆ ಆಗಷ್ಟೇ ಉಪನಯನವಾಗಿ ಕೇವಲ ಒಂದೆರಡು ವರ್ಷಗಳು ಕಳೆದಿತ್ತು ಸಾಮಾನ್ಯವಾಗಿ ಕ್ಷತ್ರಿಯ ಕೊಲದಲ್ಲಿ ಉಪನಯನವನ್ನು ಮಾಡುವುದೇ ಹನ್ನೆರಡನೆಯ ವಯಸ್ಸಿಗೆ ಆದ್ದರಿಂದ ಆ ಸಮಯದಲ್ಲಿ ರಾಮನ ವಯಸ್ಸು ಸುಮಾರು ಹದಿನಾಲ್ಕು ವರ್ಷಗಳಿರಬಹುದು ಆಗಿನ ಕಾಲದ ನಿಯಮದಂತೆ ಹದಿನಾಲ್ಕನೆಯ ವಯಸ್ಸಿಗೆ ಆತನನ್ನು ಪ್ರಬುದ್ಧನೆಂದೇ ಭಾವಿಸಲಾಗುತ್ತದೆ ಆ ಕಾರಣದಿಂದಾಗಿ ಆ ವಯಸ್ಸಿನಲ್ಲಿಯೇ ಆತ ಸೀತೆಯ ಸ್ವಯಂವರದಲ್ಲಿ ಭಾಗವಹಿಸಿ ಸೀತೆಯನ್ನು ವಿವಾಹ ಮಾಡಿಕೊಂಡಿರುತ್ತಾನೆ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮಹರ್ಷಿಯ ಯಜ್ಞವನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದ ನನ್ನನ್ನು ಮತ್ತು ಸುಬಾಹುವನ್ನು ಹೇಗೆ ಹೊಡೆದು ಕೆಡವಿದ ಗೊತ್ತೇ ಅವನ ಒಂದೇ ಬಾಣದಿಂದ ಸುಬಾಹು ಸತ್ತು ಬಿದ್ದ ನಾನು ದೂರದ ಸಮುದ್ರಕ್ಕೆ ಹೋಗಿ ಬಿದ್ದೆ ಹಾಗೂ ಹೀಗೂ ಜೀವ ಉಳಿಸಿಕೊಂಡು ಎಲ್ಲಿಗೆ ಬಂದಿದ್ದೇನೆ ಶ್ರೀರಾಮನು ಈ ಅರಣ್ಯಕ್ಕೆ ಬಂದ ವಿಷಯ ತಿಳಿದಾಗ ನಾನು ನನ್ನ ಹಿಂದಿನ ದ್ವೇಷದಿಂದ ಮಾಯಾಮೃಗಗಳ ವೇಷ ಧರಿಸಿ ಅವನನ್ನು ಕಬಳಿಸಲು ಯತ್ನಿಸಿದೆ ಆದರೆ ಅವನನ್ನು ದೂರದಿಂದ ನೋಡಿದರೂ ಸಾಕು ನನ್ನ ಶರೀರ ತರತರ ನಡುಗುತ್ತದೆ ಅಬ್ಬೊಬ್ಬ ಅವನ ಬಿಲ್ಲನ್ನು ನೋಡಿದರೆ ಮೈ ಜುಮ್ಮೆನ್ನುತ್ತದೆ ರಾವಣ ಬೇಡ ನೀನು ಈ ದುಷ್ಕಾರ್ಯಕ್ಕೆ ಖಂಡಿತ ಕೈ ಹಾಕಬೇಡ ದಶಕಂಠ ನೀನು ಸೀತಾದೇವಿಯನ್ನು ಅಪಹರಿಸಬೇಕೆಂದು ಯೋಚಿಸಿದ್ದೀಯ ನಿನಗೆ ಈ ಯೋಚನೆ ಹೇಳಿಕೊಟ್ಟವರು ಯಾರು ಅವರು ಮಹಾ ಮೂರ್ಖರಾಗಿರಬೇಕು ಅಥವಾ ನಿನ್ನ ಕಡು ವೈರಿಯಾಗಿರಬೇಕು ನೀನು ಸುಖ ಸಂತೋಷಗಳಿಂದ ನೆಮ್ಮದಿಯಾಗಿರುವುದನ್ನು ಕಂಡು ಅವರಿಗೆ ಉರಿಯಾಗಿರಬೇಕು ಅಥವಾ ನೀನು ನಿನ್ನ ರಾಜ್ಯ ಪ್ರಜೆಗಳು ಎಲ್ಲರೂ ಕಷ್ಟ ಅನುಭವಿಸಲೆಂದು ಆಶಿಸುವ ದೇಶ ದ್ರೋಹಿಯಾಗಿರಬೇಕು ಇಲ್ಲದಿದ್ದರೆ ಇಂತಹ ಕೆಟ್ಟ ಉಪಾಯಗಳನ್ನು ಯಾರೂ ಹೇಳಿಕೊಡುವುದಿಲ್ಲ ಇದು ದುರುದ್ದೇಶ ಪೀಡಿತವಾಗಿದೆ ನಿನ್ನನ್ನು ಅನ್ಯಾಯ ಮಾರ್ಗಕ್ಕೆ ಎಳೆಯುವ ಉಪಾಯ ಇದು ಇದು ಪಾಪಿಗಳ ಕಾರ್ಯ ಇತರರ ಕೈಯಿಂದ ಅನ್ಯಾಯ ಅನಾಚಾರಗಳನ್ನು ಮಾಡಿಸುವುದು ಘೋರ ಕೃತ್ಯ ನೀನು ಇದಕ್ಕೆ ಬಲಿ ಬೀಳಬೇಡ ಇಂತಹ ನೀಚ ಬೋಧನೆ ಮಾಡಿದವರನ್ನು ಸುಮ್ಮನೆ ಬಿಡಬೇಡ ಅವರಿಗೆ ಮರಣದಂಡನೆ ವಿಧಿಸು ಶ್ರೀರಾಮನು ಮಹಾಪರಾಕ್ರಮಿ ಧರ್ಮಿಷ್ಟ ನೀತಿಯನ್ನು ಬಿಟ್ಟವನಲ್ಲ ಅಂತಹವನಿಗೆ ತೊಂದರೆ ಕೊಡುವುದು ಸರಿಯಲ್ಲ ನೀನು ಪಾಪ ಕಾರ್ಯ ಮಾಡಬೇಡ ಅಂತಹ ಕೃತ್ಯಗಳಿಗೆ ನನ್ನನ್ನು ಕರೆಯಲು ಬೇಡ ಎಂದು ಬಿಟ್ಟ ನೆನಪಿರಲಿ ಯಾರು ನೀತಿ ಧರ್ಮದ ಮಾರ್ಗವನ್ನು ಅನುಸರಿಸುತ್ತಿರುವರೋ ಯಾರು ಧರ್ಮಕ್ಕೆ ವಿರುದ್ಧವಾಗಿ ಹೋಗಿರುವುದಿಲ್ಲವೋ ಅವರಲ್ಲಿ ಸ್ವತಃ ಮಾನಸಿಕವಾಗಿ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಸ್ವತಃ ನೀವು ತಪ್ಪು ಮಾಡಿಲ್ಲವಾದರೆ ನಿಮ್ಮಲ್ಲಿ ವಿಶ್ವಾಸ ಹೆಚ್ಚಿರುತ್ತದೆ ಆದರೆ ಒಂದು ಸಣ್ಣ ತಪ್ಪು ನಿಮ್ಮಿಂದ ಜರುಗಿದ್ದರೂ ಸಾಕು ಆ ತಪ್ಪಿನ ಕಾರಣದಿಂದಾಗಿ ವಿಶ್ವಾಸ ಉಡುಗಿ ಹೋಗುತ್ತದೆ ಮನಸ್ಸು ಎಷ್ಟು ಪ್ರಬಲವೆಂದರೆ ಅದು ವಿಶ್ವಾಸದಿಂದ ಇರುವ ಕಾರಣದಿಂದಾಗಿ ದೇಹದಲ್ಲಿ ಬಲವಿರುತ್ತದೆ ಆ ಮನಸ್ಸು ವಿಶ್ವಾಸವನ್ನು ಕಳೆದುಕೊಂಡರೆ ಅದೆಷ್ಟೇ ಬಲ ಶಾಲಿಯಾದರೂ ಕೂಡ ನಾನು ತಪ್ಪು ಮಾಡಿರವೇ ಎಂಬ ಒಂದೇ ಒಂದು ಭಾವನೆಯಿಂದಾಗಿ ಆತನ ಪರಾಕ್ರಮ ಹಾಗೂ ವಿಶ್ವಾಸಗಳ ವಿಶ್ವಾಸದ ಘಾತದಿಂದಾಗಿ ಆತನಲ್ಲಿರುವಂತಹ ಬಲವೆಲ್ಲವೂ ಹುಡುಗಿ ಹೋಗುತ್ತದೆ ಮನಸ್ಸಿನ ಶಕ್ತಿ ದೇಹದ ಮೇಲೆ ಅಷ್ಟು ಪ್ರಬಲವಾಗಿರುತ್ತದೆ ಆ ವಿಚಾರವನ್ನೇ ಮಾರೀಚನು ಇಲ್ಲಿ ರಾವಣನಿಗೆ ಹೇಳುತ್ತಿರುವುದು ಆತ ಅದೆಷ್ಟೇ ಬಲಪರಾಕ್ರಮಿಯಾಗಿರಬಹುದು ಆದರೆ ರಾಮನನ್ನು ನೇರವಾಗಿ ಎದುರಿಸಿ ಯುದ್ಧ ಮಾಡಿದ್ದರೆ ಅಲ್ಲೇ ಒಂದು ಇತ್ಯರ್ಥವಾಗುತ್ತಿತ್ತು ಆದರೆ ರಾಮನನ್ನು ವಂಚಿಸಿ ನೀನು ಅಪಹರಿಸುವುದೆಂದರೆ ವೇದಾಧ್ಯಯನವನ್ನು ಮಾಡಿ ಜ್ಞಾನಿಯೂ ಆಗಿರುವಂತಹ ರಾವಣನಿಗೂ ಅದು ತಪ್ಪೆಂದು ಗೊತ್ತಿರುತ್ತದೆ ಮೂಲ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅದುವರೆಗೆ ರಾವಣನು ಅದೆಷ್ಟು ಸ್ತ್ರೀಯರನ್ನು ಅಪಹರಿಸಿದ್ದನು ಆ ಎಲ್ಲ ಸ್ತ್ರೀಯರನ್ನು ತನ್ನ ಬಲಪರಾಕ್ರಮ ಸೌಂದರ್ಯ ಹಾಗೂ ತನ್ನ ಘನತೆ ಈ ಕಾರಣದಿಂದಾಗಿ ಅದು ಸಾಧ್ಯವಾಗಿತ್ತು ಯಾರನ್ನು ಸಹ ವಂಚಿಸಿ ಆತ ಅಪಹರಿಸಿದವನಲ್ಲ ಅದೇನು ವಿಧಿಯ ದುರದೃಷ್ಟವೋ ವಿಧಿಯ ಆಟವೋ ಸೀತೆಯೇ ಮೊದಲ ಸ್ತ್ರೀ ಆತ ಆಕೆಯ ಪುರುಷನನ್ನು ವಂಚಿಸಿ ಆ ಪುರುಷನು ಇಲ್ಲದಾಗ ಕಳ್ಳನಂತೆ ಕದ್ದುಕೊಂಡು ಹೋದುದು ಆ ಕಾರಣದಿಂದಾಗಿ ಆತನ ಬಲ ಪರಾಕ್ರಮಗಳೆಲ್ಲವೂ ಆತನಿಗೆ ತಿಳಿಯದಂತೆಯೇ ಮಾನಸಿಕವಾಗಿ ತಾನು ತಪ್ಪು ಮಾಡಿದ್ದೇನೆ ಎಂಬ ಭಾವ ಆತನಲ್ಲಿ ಮೂಡಿದ ಕಾರಣದಿಂದಾಗಿಯೇ ಸರ್ವನಾಶವಾಗಿ ಹೋಗುತ್ತದೆ ಆದರೆ ಇಲ್ಲಿ ತನ್ನ ಶತ್ರುವಾದ ಒಂದು ಸ್ತ್ರೀಯನ್ನು ಅಪಹರಿಸಬೇಕೆಂಬ ಕಾಮಾಸಕ್ತಿಯಿಂದ ಆ ರಾವಣನು ಬಂದಿರುವಾಗ ಆತನಿಗೆ ಯಾರ ಮಾತಾದರೂ ಕಿವಿಯ ಮೇಲೆ ಬೀಳಲು ಸಾಧ್ಯವೇ ಹಾಗೆಯೇ ಮಾರೀಚನ ಮಾತುಗಳು ಆತನನ್ನು ಕೇಳಲು ಕಿವಿಯ ಮೇಲೆ ಹಾಕಿಕೊಳ್ಳಲು ಸಿದ್ಧನಿರಲಿಲ್ಲ ಮಾರೀಚನ ಮಾತುಗಳನ್ನು ಕೇಳಿ ರಾವಣನಿಗೆ ತಡೆಯಲಾಗದಷ್ಟು ಕೋಪ ಬಂತು ಮಾರೀಚನೆ ಹೇಳಿದಂತೆ ಅವನು ಬುದ್ಧಿ ಶೂನ್ಯನಾಗಿದ್ದ ಅವನಿಗೆ ಈಗ ಇದ್ದ ಒಂದೇ ಒಂದು ಹಂಬಲವೆಂದರೆ ಹೇಗಾದರೂ ಮಾಡಿ ಸೀತಾದೇವಿಯನ್ನು ಪಡೆಯುವುದು ಅವನು ಮಾರೀಚ ನಾನು ನಿನ್ನ ಬಳಿ ಬುದ್ಧಿವಾದವನ್ನು ಕೇಳಲು ಬಂದಿಲ್ಲ ನಾನು ರಾಮನ ಪತ್ನಿಯನ್ನು ಕರೆದು ತರಬೇಕೆಂದು ನಿಶ್ಚಯಿಸಿದ್ದೇನೆ ಹಾಗೆ ಮಾಡಿಯೇ ತೀರುತ್ತೇನೆ ನೀನು ನನಗೆ ಸಹಾಯ ಮಾಡಬೇಕು ಅಷ್ಟೇ ಮಾರೀಚ ನೀನು ವಿವಿಧ ವೇಷಗಳನ್ನು ಧರಿಸುವುದರಲ್ಲಿ ಚತುರ ಈಗ ಚಿನ್ನದ ಜಿಂಕೆಯ ವೇಷವನ್ನು ಧರಿಸಿ ಪಂಚವಟಿಗೆ ಹೋಗು ಸೀತೆಯ ಮುಂದೆ ಸುಳಿದಾಡು ಸೀತೆ ಚಿನ್ನದ ಜಿಂಕೆಯನ್ನು ನೋಡಿ ಆಸೆ ಪಡುತ್ತಾಳೆ ಅದನ್ನು ತಂದುಕೊಡುವಂತೆ ರಾಮನನ್ನು ಪೀಡಿಸುತ್ತಾಳೆ ರಾಮನು ನಿನ್ನ ಹಿಂದೆಯೇ ಬರುತ್ತಾನೆ ನೀನು ಅವನ ಕೈಗೆ ಸಿಗದಂತೆ ದೂರದ ಸ್ಥಳಕ್ಕೆ ಕರೆದುಕೊಂಡು ಹೋಗು ಒಂದು ವೇಳೆ ರಾಮನು ನಿನಗೆ ಬಾಣ ಬಿಟ್ಟರೆ ರಾಮನ ಧ್ವನಿಯನ್ನೇ ಅನುಕರಿಸಿ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಕೂಗು ಆಗ ಲಕ್ಷ್ಮಣನು ಅಲ್ಲಿಗೆ ಓಡಿ ಬರುತ್ತಾನೆ ಆಗ ರಾಮ ಲಕ್ಷ್ಮಣರಿಲ್ಲದೆ ಒಂಟಿಯಾದ ಸೀತೆಯನ್ನು ನಾನು ಲಂಕೆಗೆ ಒಯ್ಯುತ್ತೇನೆ ಇದು ನನ್ನ ಯೋಜನೆ ನೀನು ಇದರಂತೆಯೇ ನಡೆಯಬೇಕು ಇಲ್ಲದಿದ್ದರೆ ಹೀಗೋ ನೋಡು ಈಗಲೇ ನಿನ್ನನ್ನು ಕತ್ತರಿಸಿಬಿಡುತ್ತೇನೆ ಎಂದು ಕತ್ತಿಯನ್ನು ಝಳಪಿಸಿದನು ಮಾರೀಚನು ಇನ್ನು ರಾವಣನಿಗೆ ಬುದ್ಧಿ ಹೇಳಿ ಉಪಯೋಗವಿಲ್ಲವೆಂದು ಮನಗಂಡನು ರಾವಣನ ಕೈಯಲ್ಲಿ ಸಾಯುವ ಬದಲು ಶ್ರೀರಾಮನ ಕೈಯಲ್ಲಿ ಹತನಾಗುವುದು ಹೆಚ್ಚು ಪುಣ್ಯವೆಂದುಕೊಂಡನು ಯಾರು ಸಾತ್ವಿಕ ಭಾವದಿಂದ ಧರ್ಮ ನೀತಿಗಳನ್ನು ಅನುಸರಿಸುತ್ತಿರುವರು ಅವರೊಡನೆ ಹೋರಾಡಿಯಾಗಿಯೇ ಆಗಲಿ ಅಥವಾ ಮೃಗವಾಗಿಯೇ ಆಗಲಿ ಆತ ಸತ್ತು ಬಿದ್ದರೆ ಆತನಿಗೆ ಪುಣ್ಯವೇ ದೊರೆಯುತ್ತದೆ ಯಾರು ಮೋಸ ವಂಚನೆಯ ಕಾರ್ಯಗಳಿಗೆ ಉದ್ಯುಕ್ತನಾಗಿರುವನು ಅಂತಹವನ ಕೈಯಲ್ಲಿ ಸಾಯುವುದಕ್ಕಿಂತ ನೀತಿವಂತನ ಕೈಯಲ್ಲಿ ಸಾಯುವುದೇ ಉತ್ತಮವೆಂದು ಬಯ ಭಾವಿಸಿ ಮಾರೀಚನು ರಾವಣನು ಹೇಳಿದಂತೆ ನಡೆಯಲು ಸಿದ್ಧನಾದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ